ಸಾವರ್ಕಿಯರಿಗೆ ಮೂರನೇ ಮಾಡಿ ಕತ್ಲೆ ಕೊಣೆ ಕೊಟ್ಬಿಟ್ಟ. ಅಲ್ಲಿ ಹತ್ವಾಗ ಅಲ್ಲೊಂದು ಕೊಳ, ಪೇದೆ ಹೇಳ್ತಾನೆ ಇಲ್ಲಿ ಸ್ನಾನ ಮಾಡು ಅಂತ. ಸಾವರ್ಕರ್ಗೆ ಬಹಳ ಸಂತೋಷ ಆಯಿತು. ನಾಲ್ಕು ದಿವಸ ಸ್ನಾನ ಆಗಿರಲಿಲ್ಲ, ಆ ಕೊಳ ನೋಡಿ ಸಂತೋಷವಾಯಿತು. ಚಿಕ್ಕ ವಯಸ್ಸಲ್ಲಿ ಗೋದಾವರಿಯಲ್ಲಿ ಸ್ನಾನ ಮಾಡಿದ್ರು, ಕೆರೆಯಲ್ಲಿ ಸ್ನಾನ ಮಾಡಿದ್ರು, ತಮ್ಮೂರು ಹೊಂಡದಲ್ಲಿ ಸ್ನಾನ ಮಾಡಿದ್ರು. ಸಮಾಧಾನ ಮಾಡಿ ಆಗತ್ತೆ ಸ್ನಾನ ಮಾಡಿದ್ರೆ ಅಂತ ಹೊರಟ್ರು ಬಟ್ಟೆ ಬಿಚ್ಚು ಏಕ್ದಮ್ ಡೈವಿಂಗಿಗೆ. ಜಮಾದರ್ ಹೇಳ್ದ, ಥಾಂಬ್ ನಿಲ್ಲು, ನಾನು ಪಾನಿ ಲೇವ್ ಅಂತೀನಿ, ಒಂದು ಚಮ್ ತಗೋ, ಮೈಮೇಲೆ ಹಾಕೊಂಡು ಉಜ್ಜಿಕೋ. ಪಾನಿ ಲೇವ್ ಅಂತೀನಿ, ಎರಡು ಚಮ್ ತಗೋ, ಅದನ್ನು ಮೈಮೇಲೆ ಹಾಕೊಂಡು ಒರೆಸ್ಕೋ. ಸಾವರ್ಕರ್ಗೆ ಭಾಳ ನಿರಾಸೆ ಆಯ್ತು. ನೀರು ಅಂದ್ರೆ ಪ್ರೀತಿ. ಆ ನೀರು ಮೈಮೇಲೆ ಬೀಳ್ತಿದ್ದಂತೆ ಕೂದಲು ನೆಟ್ಟಗಾಯ್ತು, ಮೈಯೆಲ್ಲ ಉರಿತು. ಉಪ್ಪು ನೀರು, ನರಕ ಯಾತನೆ, ಕತ್ಲೆ ಕೋಣೆ. ಏನ್ ಕೆಲಸ ಬ್ಯಾರಿಸ್ಟರ್ಗೆ? ನಾರನ್ನ ಬಿಚ್ಚೋದು, ಹಸಿಯೋದು. 30 ಪೌಂಡ್ ದಿವಸಕ್ಕೆ ತೆಗಿಬೇಕಾಗಿತ್ತು. ರಕ್ತ ಸಿಕ್ತ ಕೈಯೇ. ರಾತ್ರಿ ಬ್ಯಾರಿ ಬಂದು ತೂಕ ಮಾಡ್ತಾನೆ, 30 ಪೌಂಡ್ ಆಗಿರಲಿಲ್ಲ, ಅದಕ್ಕೊಂದು 3.5 ಪೌಂಡ್ ಕಡಿಮೆ ಇತ್ತು. ಏನ್ ಬ್ರಿಟಿಷರಿಗೆ ಚಾಲೆಂಜ್ ಕೊಡ್ತೀಯ, ಒಂದ್ 30 ಪೌಂಡ್ ಹೊಸಿಕ್ಕಾಗಲ್ಲ ನಿನಗೆ, ನಿನಗಿಂತ ಕೆಟ್ಟ ಕ್ರಿಮಿನಲ್ಸ್ ಎಲ್ಲ 30-40 ಪೌಂಡ್ ತೆಗಿತಾರೆ. ಭಾರಿ ಮಾತಾಡ್ತೀಯ, ಹೇಳಿದ ಕೆಲಸ ಮಾಡ್ಲಿಕ್ಕಾಗಲ್ಲ, ಒಂದ್ 30 ಪೌಂಡ್ ಹೊಸಿಯೋ ತಾಕತ್ತಿಲ್ಲ ನಿನಗೆ ಅಂತ ಭಾರಿ ಹೇಳಿದಾಗ ಸಾವರ್ಕರ್ ಹೇಳ್ತಾರೆ, ನಂಗೊಂದು ಪದ್ಯ ಬರಿ ಅಂತ ಹೇಳು, 5 ನಿಮಿಷದಲ್ಲಿ ಬರ್ಕೊಡ್ತೀನಿ. ಆ 30-40 ಪೌಂಡ್ ತೆಗಿತಾರಲ್ಲ ಅವ್ರಿಗೆ ಹೇಳಿದ್ರೆ ಅವ್ರಿಗಿಂದ ಆಗಲ್ಲಪ್ಪ. ಯಾರಿಂದ ಏನ್ ಕೆಲಸ ಮಾಡಿಸ್ಬೇಕು ಅನ್ನೋ ತಲೆ ಇಲ್ಲದ ನಿಮ್ಮಂಥವ್ರ ಕೈನಲ್ಲಿ ಏನ್ ಮಾತಾಡೋದು ಅಂತ ಹೇಳ್ಬಿಟ್ರು. ಹೆಜ್ಜೆ ಹೆಜ್ಜೆಗೆ ತೆಗಿತಿದ್ರು. 4 ತಿಂಗಳು ಆ ಮಹಾಪುರುಷನ ಕೈಗೆ ಬೇಡಿಗಳನ್ನು ಹಾಕಿ ಗೋಡೆಗೆ ಕಟ್ಟಿ ಗೋಡೆ ಕಡೆ ಮುಖ ಮಾಡಿ ನಿಲ್ಬೇಕು, ಸೊಂಟ ಮತ್ತು ಕಾಲಿಗೆ ನೆಟ್ಟಗೆ ನಿಲ್ಲೋಗಿಲ್ಲ, ಬಗ್ಗೆ ನಿಂತ್ಕೋಬೇಕು. 5 ನಿಮಿಷ ಬಗ್ಗೆ ನಿಲ್ಸಿ ನೀವು ನಿಲ್ಲಕ್ಕಾಗಲ್ಲ. 4 ತಿಂಗಳು ಹಗಲು ರಾತ್ರಿ ನಿಲ್ಸಿದ್ದಾರೆ. ಹೊಸಿಯೋದು, ಗಾಣಕ್ಕೆ ಸೇರಿಸಿ ಅವ್ರನ್ನ ಎಣ್ಣೆ ತೆಗೆಸೋದು, ಒಣ ಕೊಬ್ಬರಿ ಪರವಾಗಿಲ್ಲ, ಹಸಿ ಕೊಬ್ಬರಿ ಹಾಕಿದ್ರೆ ಸಿಕ್ಕಾಪಟ್ಟೆ ದಣುವಾಗ್ತಿತ್ತು. ಬರೀ ಲಂಗೋಟಿ ಮೇಲೆ ಇರಬೇಕು, ಬಟ್ಟೆ ಹಾಕೊಳ್ಳೋ ಹಾಗಿಲ್ಲ. ಸುಸ್ತಾಯ್ತು ಅಂತ ಒಂದ್ ಕ್ಷಣ ನಿಂತ್ರೆ, ತಲೆ ತಿರುಗಿತು ಅಂತ ಒಂದ್ ಕ್ಷಣ ನಿಂತ್ರೆ, ಅವನ್ ಪೊಲೀಸ್ ಜಮಾದಾರ ಹಿಂದ್ಗಡೆ ಚಾಟಿಲ್ ಹೊಡಿತಿದ್ದ. ಊಟ ಕೊಡ್ತಿದ್ರು. ಏನ್ ಊಟ? ಅಲ್ಲಿ ಕೈದಿಗಳು ಸೀನಿಯರ್ ಪ್ರಿಸನರ್ಸ್ ಕ್ರಿಮಿನಲ್ಸ್ ಅಲ್ಲೇ ಹತ್ರ ಕಾಡಿಗೆ ಹೋಗಿ ಒಂದಿಷ್ಟು ಸೊಪ್ಪು ಕಡ್ಕೊಂಡು ಬರೋರು, ಕೊಚ್ಚಿ ಬಿಸಿನೀರಿಗೆ ಹಾಕೋರು, ಅದೇ ಊಟ. ಅವ್ರು ಆ ಸೊಪ್ಪು ಕಡ್ಕೊಂಡು ಬರುವ ಕತ್ಲಾಗ್ತಿತ್ತು, ಆ ಸೊಪ್ಪಿನಲ್ಲಿ ಚೇಳು ಮತ್ತು ಹಾವುಗಳು ಇರ್ತಿದ್ವು, ಅವ್ರಿಗೆ ಕಾಣ್ತಿರ್ಲಿಲ್ಲ, ಅದನ್ನೇ ಕೊಚ್ಚಿ ಹಾಕ್ಬಿಟ್ಟರು. ಎಷ್ಟೋ ಸಲ ಸಾವರ್ಕರ್ ಊಟದಲ್ಲಿ ಚೇಳಿನ ತುಂಡು ಹಾವುಗಳ ತುಂಡೆಲ್ಲ ಸಿಕ್ಕಿದೆ. ಬೆಳಿಗ್ಗೆ 6 ಗಂಟೆಗೆ ಡ್ಯೂಟಿ ಪ್ರಾರಂಭ ಕೈದಿಗಳದ್ದು, ಅಂದ್ರೆ 5:30 ಊಟ ಮುಗಿಬೇಕು. 5:30 ಊಟ ಮುಗಿಬೇಕಾದ್ರೆ ಅವ್ರು 3 ಗಂಟೆಗೆ ಅಡಿಗೆ ತಯಾರು ಮಾಡಬೇಕು. 600 ಜನರಿಗೆ ಊಟ ಮಾಡಬೇಕಲ್ಲ, ಅಡಿಗೆ ಮಾಡಬೇಕಲ್ಲ. 3:30 ಆ ಸೀನಿಯರ್ ಕೈದಿಗಳು ಅಡಿಗೆ ಮಾಡಬೇಕು. ಅವರಿಗೆ ಕಣ್ಣಲ್ಲಿ ನಿದ್ದೆ, ಆ ನಿದ್ದೆನಲ್ಲಿ ಒಂದು ಎಳ್ಳೆಣ್ಣೆ ದೀಪ ಇಟ್ಕೊಂಡು ಕಂದೀಲಿ ಇಟ್ಕೊಂಡು ಏನು ಗೊಟಾಯಿಸೋದು ಅಡಿಗೆ ಆಗ್ತಿದೆಯಲ್ಲ ಅಂತ ನೋಡುವಾಗ, ಆ ನಿದ್ದೆ ಕಣ್ಣಲ್ಲಿ ಕೈ ಸ್ವಲ್ಪ ವಾರ ಆದ್ರೆ ಅಷ್ಟು ಎಣ್ಣೆ ಇದ್ರೊಳಗೆ ಬೀಳ್ತಿದ್ದಂತೆ. ತಿನ್ನುವಾಗ ಎಳ್ಳೆಣ್ಣೆ ಗಬ್ಬ ವಾಸನೆ ಬರ್ತಿತ್ತು. ಬಹಳ ಸುಖವಾಗಿ ನಮ್ಮ ಸ್ವಾತಂತ್ರ್ಯ ಹೋರಾಟ ನಡೀಲಿಲ್ಲ. ಭೈರಪ್ಪನವರನ್ನು ಪತ್ರ ಬರೆದಿದ್ರು ವಿಜಯ ಕರ್ನಾಟಕದಲ್ಲಿ, ಕೃಷ್ಣ ಹತಿ ಸಿಂಗ್ ಪಂಡಿತ್ ನೆಹರು ತಂಗಿ ಅಣ್ಣ ಜೈಲಿಗೆ ಹೋದ್ಮೇಲೆ ನೋಡ್ಲಿಕ್ಕೆ ಅಂತ ಜೈಲಿಗೆ ಹೋಗಿದ್ರಂತೆ. ಕಣ್ಣಲ್ಲಿ ನೀರು ಬಂದ್ಬಿಡ್ತಂತೆ. ಪಾಪ, ಒಂದು ಸೋಫಾ ಸೆಟ್ ಅಂತೆ ರೀ, ಒಂದೇ ಒಂದು ಕಾಟಂತೆ, 4 ಕುರ್ಚಿ ಅಂತೆ, 1 ಕಿಟ್ಲಿ ಚಹ ಅಂತೆ. ಈ ಕಡೆ ನೋಡಿದ್ರೆ ಕಿಟಕಿಲಿ ಸೂರ್ಯೋದಯ, ಆ ಕಡೆ ನೋಡಿದ್ರೆ ಸೂರ್ಯಾಸ್ತ. ದಣಿವಾದಾಗ ರೆಸ್ಟ್ ಹೌಸ್ ಅಂತ ಹೋಗ್ತೀವಲ್ಲ ರೆಸಾರ್ಟ್ಗೆ, ಹಾಗಿತ್ತು. ಲೋಕಮಾನ್ಯ ತಿಲಕರನ್ನ, ನೇತಾಜಿ ಸುಭಾಷ್ ಚಂದ್ರ ಬೋಸ್ರನ್ನ, ಲಾಲಾ ಲಜಪತ್ ರಾಯ್ರನ್ನ ಧೂಳು ತುಂಬಿದ ರಂಗೂನ್ ಜೈಲಲ್ಲಿಟ್ರು. ಸಾವರ್ಕರ್ ಮುಂತಾದ ಕ್ರಾಂತಿಕಾರಿಗಳನ್ನು ಮನುಷ್ಯರೂ ಬದುಕಬಾರದಂತ ಅಂಡಮಾನಿ ಕಳಿಸಿದ್ರು. ವಾಸುದೇವ್ ಬಲವಂತ್ ಫಡ್ಕೆ ಏಡನ್ನೇ ಕಳಿಸಿದ್ರು. ಮಹಾತ್ಮ ಗಾಂಧೀಜಿ ಮತ್ತು ನೆಹರೂರನ್ನ ಪ್ರಿನ್ಸ್ ಆಗಾ ಖಾನರ ಪ್ಯಾಲೇಸ್ನಲ್ಲಿಟ್ರು. ತ್ಯಾಗ ಬಹಳ ಮಾಡಿದ್ದಾರೆ ಅವರುವ. ಸಾವರ್ಕರ್ ಮೂದಲಿಸ್ತಾರೆ. ಬಂಧುಗಳೇ, ಅಲ್ಲಿ ಸಾವರ್ಕರ್ ಅವ್ರನ್ನ ಪತ್ರ ಬರೆದಿದ್ದಾರೆ, ಅದನ್ನು ಕಮ್ಯುನಿಸ್ಟ್ ಇಟ್ಕೊಂಡು ಜಗ್ಗಾಡ್ತಿದ್ದಾರೆ. ಕಮ್ಯುನಿಸ್ಟ್ಗೆ ಪೂರ್ತಿ ಗೊತ್ತಿಲ್ಲ, ಅವ್ರು ಗೊತ್ತಿದ್ದು ಹೇಳ್ತಿಲ್ಲ. ಸಾವರ್ಕರ್ ಅಲ್ಲಿಂದ ಬ್ರಿಟಿಷರಿಗೆ ಬರೆದಿರೋದು 1 ಪತ್ರ ಅಲ್ಲ, 6 ಪತ್ರ ಬರೆದಿದ್ದಾರೆ. 1911, 1913, 1914, 1917, 1920, 1920 2 ಪತ್ರ ಬರೆದಿದ್ದಾರೆ. ಪ್ರತಿ ಪತ್ರದಲ್ಲಿ ನನ್ನ ಬಿಡುಗಡೆ ಮಾಡಿ ಅಂತ ಹೇಳಿದ್ದಾರೆ. ಭಿಕ್ಷೆ ಅಲ್ಲ ಅದು. ಕಮ್ಯುನಿಸ್ಟ್ರಿಗೆ ಇಂಥ
ಪತ್ರದ ಮೂಲಕ ಸಾವರ್ಕರ್ ಚಾರಿತ್ರ ಹನನ ಮಾಡಬೇಕು, ಬಾಯಿ ಬಂದಂಗೆ ಒದರಾಡ್ತಾರೆ. ಭಿಕ್ಷೇನೇನದು? ಇವರ ಪತ್ರ ತಲುಪಿದ ನಂತರ ಇಂಗ್ಲೆಂಡಿನ ಹೋಮ್ ಸೆಕ್ರೆಟರಿ, ಭಾರತ ಸರ್ಕಾರದ ಹೋಮ್ ಸೆಕ್ರೆಟರಿ ರೆಜಿನಾಲ್ಡ್ ಕ್ರಾಡಕ್ ಜೈಲಿಗೆ ಬಂದ. ಈ ಪತ್ರದ ಹಿಂದೆ ಅವ್ರ ಆಶಯ ಏನು ಅಂತ ನೋಡ್ಲಿಕ್ಕೆ ಅವ್ರ ಕೇಳಿ ಡಿಸ್ಕಸ್ ಮಾಡ್ದ. ಒಂದು ಗಂಟೆ ಮಾತಾಡಿ ಸಿಟ್ನಲ್ಲಿ ಹೋದ. ಸರ್ಕಾರಕ್ಕೆ ಹೇಳಿದರೆ, ಬ್ರಿಟಿಷ್ ಹೋಮ್ ಸೆಕ್ರೆಟರಿ ಹೇಳ್ತಾನೆ, ಸಾವರ್ಕರ್ಗೆ ಹಿಂದಿನ ಕ್ರಾಂತಿಕಾರ್ಯದ ಬಗ್ಗೆ ಒಂದು ಸ್ವಲ್ಪನೂ ಪಶ್ಚಾತ್ತಾಪ ಇಲ್ಲ. ಈಗಲೂ ಅವನ ಶಿಷ್ಯರು ಭಾರತದಲ್ಲಿ ದಂಗೆ ಹೇಳ್ತಿದ್ದಾರೆ, ಅದ್ರ ಬಗ್ಗೆ ಗೌರವ ಇದೆ. ಅವರು ಬಿಡುಗಡೆಗೆ ಅರ್ಜಿ ಹಾಕಿರೋದು ನಾಟಕ, ಅವರು ಬಿಡುಗಡೆಯಾಗಿ ಇನ್ನೇನೋ ಮಾಡಬೇಕು ಅಂತಿದ್ದಾರೆ. ಹೀ ಸ್ಟಿಲ್ ಡೇಂಜರಸ್ ಕ್ರಿಮಿನಲ್, ಅವ್ರನ್ನ ಅಂಡಮಾನ್ನಿಂದ ಹೊರಗೆ ತರಬಾರದು, ಬಿಡುಗಡೆ ಆಗಬಾರದು. ಅಷ್ಟೇ ಅಲ್ಲ, ಕೆಲವರು ಹೇಳ್ತಾರೆ ಅಂಡಮಾನ್ನಿಂದ ಭಾರತದ ಜೈಲಿಗೆ ಶಿಫ್ಟ್ ಮಾಡಿ ಅಂತ. ಅವ್ರ ಮಾತು ನಂಬಿ ನಾವೇನಾದರೂ ಭಾರತದ ಸೆರೆಮನೆಗಳಿಗೆ ಅವರನ್ನು ಶಿಫ್ಟ್ ಮಾಡಿದರೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಅವರ ಸ್ನೇಹಿತ ಕ್ರಾಂತಿಕಾರಿಗಳು ಕಣ್ಣು ಮಿಟುಕಿಸೋದ್ರೊಳಗೆ ಅವರನ್ನು ಕರ್ಕೊಂಡು ಹೋಗಿಬಿಡ್ತಾರೆ. ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟ, ಬಿಡಬೇಡಿ ಅಂತ ಹೇಳ್ದ. ಬ್ರಿಟಿಷರಿಗೆ ಅರ್ಥವಾಗತ್ತೆ, ಈ ಮೂರ್ಖರಿಗೆ ಅರ್ಥವಾಗಲ್ವೇ? ಸಾವರ್ಕರ್ ಶಿವಾಜಿಯ ಅನುಯಾಯಿ. ಶಿವಾಜಿನೂ ಪತ್ರ ಬರೆದಿದ್ದೆ ಯಾರಾದರೂ ಹೇಳಿ ಅಂತ ಹೇಳಿದ್ರ? ನಿಮ್ಗೆ ಗೊತ್ತೇನೋ, ಶಿವಾಜಿಗೆ 13 ವರ್ಷ. ತೋರಣಗಡಾಗೆದ್ದ, ಚಾಕಣಾಗೆದ್ದ, ಕಲ್ಯಾಣ ಗೆದ್ದ, ಪ್ರತಾಪ್ಗಡ ಗೆದ್ದ, ಕೋಟೆ ಮೇಲೆ ಕೋಟೆ ಗೆಲ್ತಿದ್ದಾನೆ. ಬಿಜಾಪುರದ ಅದಿಲ್ ಶಾಹಿಗೆ ಹೊಡೆತದ ಮೇಲೆ ಹೊಡೆತ ಕೊಟ್ಟ. ಈ ಶಿವಾಜಿನ ಮಟ್ಟ ಹಾಕೋದು ಹೇಗೆ? ಅವನಪ್ಪ ಶಹಾಜಿ ಬೆಂಗಳೂರಿನಲ್ಲಿದ್ದ, ಒಂದು ಮೆಸೇಜ್ ಕಳಿಸ್ದ, ನಿನ್ನ ಹತ್ರ ಅರ್ಜೆಂಟ್ ಮಾತಾಡಬೇಕು, ಬರ್ತೀಯಾ, ಬೇಗ ಬಾ. ಏನೋ ಮಹತ್ವ ಜವಾಬ್ದಾರಿ ಕೊಡ್ತಾನ ಬಾಷಾ ಅಂತ ತಿಳ್ಕೊಂಡು, ಅದಿಲ್ ಶಾಹಿ ಅಂತ ತಿಳ್ಕೊಂಡು ಶಹಾಜಿ ಮಹಾರಾಜ್ ಇಲ್ಲಿಂದ ಓಡಿದರು. ಬಿಜಾಪುರದಲ್ಲಿ ಅದಿಲ್ ಶಾಹಿಯ ಅರಮನೆಯ ಸಭೆಗೆ ಪ್ರವೇಶ ಮಾಡ್ತಿದ್ದಂತೆ ಆದಿಲ್ ಶಾಹಿ ಮುಂಚೆ ಕೊಟ್ಟ ಆದೇಶದ ಮೇರೆಗೆ ಆ ಶಹಾಜಿ ಮಹಾರಾಜರನ್ನು ಅರೆಸ್ಟ್ ಮಾಡಿದ್ರು, ಬಂಧಿಸಿ ಜೈಲಿಗೆ ತಳ್ಳಿದ್ರು. ಶಿವಾಜಿಗೆ ಸಂದೇಶ ಕಳಿಸಿದ್ರು, ನಿಮ್ಮ ಅಪ್ಪನ ಸರಿ ಹಿಡಿದಿದ್ದೀನಿ, ಅಪ್ಪ ಬೇಕಾದ್ರೆ ಕೋಟೆ ಒಪ್ಸು. ಶಿವಾಜಿ ಕಣ್ಮುಂದ ಎರಡು ಗೆದ್ದ ಕೋಟೆಗಳನ್ನು ಬಿಟ್ಟರೆ ಹಿಂದವಿ ಸ್ವರಾಜ್ಯದ ಕನಸು ನುಚ್ಚುನೋರು ಈಗ ತಾನೇ ಹಣತೆ ಹಚ್ಚಿದ್ದೀನಿ ಅರ್ಹಗತ್ತೆ. ಗೆದ್ದ ಕೋಟೆಗಳನ್ನು ಕೊಡದಿದ್ರೆ ನನ್ನ ತಾಯಿ ಕುಂಕುಮ ಅಳಿಸೋಗುತ್ತೆ. ಏನ್ ಮಾಡ್ಲಿ, ಕೋಟೆನೋ ತಾಯಿನೋ ಸ್ವರಾಜ್ಯನೋ ಅಪ್ಪನೋ? ಆ 13 ವರ್ಷದ ಹುಡುಗ ಸಂಕಲ್ಪ ಮಾಡ್ದ, ಗೆದ್ದ ಒಂದಿಂಚು ವಾಪಸ್ ಕೊಡಲ್ಲ, ನಮ್ಮ ಅಮ್ಮನ ಕುಂಕುಮನ ಉಳಿಸ್ಕೋತೀನಿ. ಒಂದು ಪತ್ರ ಮೊಘಲ್ ಬಾದಶಾ ಹೆಂಗ್ ಬರ್ದ? ಬಾದಶಹರೇ, ನಾನು ಶೋಭಾ, ನಿಮ್ಮ ವಿನೀತ ಸೇವಕ, ನಿಮ್ ಬಗ್ಗೆ ಬಹಳ ಕೆಟ್ಟ ಭಾವನೆ ಇದೆ ನಮ್ಮ ರಾಜ ಆದಿಲ್ ಶಾಹಿಗೆ. ನಮ್ಮಪ್ಪಂಗೆ ಹೇಳದೆ ಅವ್ರ ಸೇವೆ ಮಾಡಬೇಡಿ, ನಾವೆಲ್ಲರೂ ಬಾದಶಾಹನ ಸೇವೆ ಮಾಡೋಣ ಅಂತ. ನಾನು ಇನ್ನಿಷ್ಟು ಕೋಟೆ ಗೆದ್ದಿದ್ದೀನಿ, ನೆಕ್ಸ್ಟ್ ವೀಕ್ ಅದೆಲ್ಲ ನಿಮ್ಗೆ ಒಪ್ಪಿಸ್ಬೇಕು ಅಂತಿದ್ದೆ. ಅಷ್ಟರೊಳಗೆ ಅವನು ನಮ್ಮಪ್ಪನ ಅರೆಸ್ಟ್ ಮಾಡಿ ಜೈಲಲ್ಲಿ ಇಟ್ಟು ಬಿಟ್ಟಿದ್ದಾನೆ, ನಿಮ್ಗೆ ಇದು ಒಪ್ಪಿಸಿದ್ರೆ ಅವನು ನಮ್ಮಪ್ಪನ ಕೊಲ್ತಾನಂತೆ. ಈ ಪತ್ರನ ಮೊಘಲ್ ಬಾದಶಾಹನಿಗೆ ಕಳಿಸ್ಲಿಲ್ಲ, ಆದ್ರೆ ಇದ್ರ ಕಾಪಿನ ಬಿಜಾಪುರಕ್ಕೆ ಕಳಿಸ್ಕೊಟ್ಟ. ಅಷ್ಟೇ, ಮೊಘಲ್ ಬಾದಶಾಹನನ್ನೇ ನಮ್ಮೇಲೆ ತಿರುಗಿಸ್ಬಿಟ್ನಲ್ಲ ಈ ಹುಡುಗ ಅಂತ ಹೆದರಿ, ಇನ್ ಅವನು ಬಂದ್ರೆ ಇದ್ದದ್ದು ಉಳಿಯಲ್ಲ ಅಂತ ಶಿವಾಜಿ ಅಪ್ಪನ ಬಿಡುಗಡೆ ಮಾಡಿಬಿಟ್ಟ. ಕೋಟೆ ಉಳಿತು, ಅಪ್ಪನ ಬಿಡುಗಡೆ ಆಯ್ತು. ಈ ಪತ್ರ ಬರೆದದ್ದಕ್ಕೆ ಶಿವಾಜಿನ ಹೇಳಿ ಅಂತ ಕರಿತೀರೋ? ಕರೆದ್ರು ಮೂರ್ಖರು, ಸ್ಟ್ರಾಟಜಿ ಗೊತ್ತಿಲ್ಲ. ಬ್ರಿಟಿಷರಿಗೆ ಗೊತ್ತಾಯ್ತು ಸಾವರ್ಕರ್ ಪತ್ರದ ಸ್ಟ್ರಾಟಜಿ. ನಿಜಕ್ಕೂ ಈ ರಾಷ್ಟ್ರಕ್ಕೆ ದ್ರೋಹ ಮಾಡಿದ ಸಾವರ್ಕರ್ ಅಲ್ಲ, ಕಮ್ಯುನಿಸ್ಟ್ರು. 1942 ಮಹಾತ್ಮ ಗಾಂಧೀಜಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಕರೆ ಕೊಟ್ಟ ತಕ್ಷಣ ರಷ್ಯಾ 2ನೇ ಮಹಾಯುದ್ಧದಲ್ಲಿ ಜರ್ಮನಿ ವಿರುದ್ಧ ಬ್ರಿಟಿಷರ ಕೈ ಜೋಡಿಸಿದ ತಕ್ಷಣ ಈ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ನ ವಿರುದ್ಧ ನಿಂತರು ಕಮ್ಯುನಿಸ್ಟ್ರು. ಆ ಚಳವಳಿಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಹಿರಿಯರ ಹೆಸರುಗಳನ್ನು ಪೊಲೀಸ್ ಸ್ಟೇಷನ್ ಕೊಟ್ಟು ದುಡ್ಡು ಕಮಿಷನ್ ಪಡೆದ್ರು. ಪಿಸಿ ಜೋಶಿ, ಬಸವಪುನ್ನಯ್ಯ, ಬಿ ಟಿ ರಣದೇವೆ, ಎಸ್ ಎ ಡಾಂಗೆ ಒಪ್ಕೊಂಡಿದ್ದಾರೆ. ನಮ್ಮ ರಾಷ್ಟ್ರ ಪುರುಷರ ಹೆಸರನ್ನು ಕೊಟ್ಟು ದುಡ್ಡು ಮಾಡಿದ ದ್ರೋಹಿಗಳಿವರು. ಆಜಾದಿನ್ ಫೌ ಸೇನೆ ಕಟ್ಟಿ ಸ್ವತಂತ್ರ ಭಾರತದ ಕನಸು ಕಂಡು ಹೊರಟಲ್ಲ ನೇತಾಜಿ. ಅಂಡಮಾನ್ ನಿಕೋಬಾರ್ ದ್ವೀಪನ ಸ್ವತಂತ್ರಗೊಳಿಸಿ ಶಹೀದ್ ಸ್ವರಾಜ್ ಅಂತ ಅದಕ್ಕೆ ಹೆಸರಿಟ್ರಲ್ಲ. ಬರ್ಮಾದಲ್ಲಿ ಬ್ರಿಟಿಷ್ ಸೈನಿಕರಿಗೆ ವದ್ರಲ್ಲ. ಮಣಿಪುರದ ಬಹುದೊಡ್ಡ ಭಾಗವನ್ನು ಸ್ವತಂತ್ರಗೊಳಿಸಿದ್ರಲ್ಲ. ಮಣಿಪುರದ ಮೊಯಿರಾಂಗ್ ಅನ್ನೋ ಜಾಗದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ರ INA ಮೊಟ್ಟ ಮೊದಲ ಬಾರಿಗೆ ಸ್ವತಂತ್ರ ಜಾಗದಲ್ಲಿ ತ್ರಿರಂಗಿ ಝಂಡ ಹಾರಿಸ್ತು. ಅಂತ ಮಹಾಪುರುಷನ್ ಕಮ್ಯುನಿಸ್ಟ್ ಏನಂದ್ರು ಗೊತ್ತಾ? ಜಪಾನಿನ ಮಿಲಿಟರಿ ಸರ್ವಾಧಿಕಾರಿ ಮೇಜರ್ ಜನರಲ್ ತೋಜೋವಿನ ಸಾಕು ನಾಯಿ ಅಂತ ಲೇಖನ ಬರೆದ್ರು ಕಮ್ಯುನಿಸ್ಟ್ರು. ಅವ್ರ ಲೇಖನದಲ್ಲಿ ಒಂದು ಕಾರ್ಟೂನ್ ಇತ್ತು, ವ್ಯಂಗ್ಯಚಿತ್ರ ಅವ್ರ ಪತ್ರಿಕೆನಲ್ಲಿ. ಏನದು ವ್ಯಂಗ್ಯಚಿತ್ರ?
ಆ ಜಪಾನೀಸ್ ಸರ್ವಾಧಿಕಾರಿ ಮಿಲಿಟರಿ ಯೂನಿಫಾರ್ಮ್ ನಲ್ಲಿ ಬೆಳಗ್ಗೆ ವಾಕಿಂಗ್ ಹೊರಟಿದ್ದಾನೆ, ಜೊತೆಗೆ ನಾಯಿ ತಗೊಂಡು ಹೋಗ್ತಾ ಇದ್ದಾನೆ ವಾಕಿಂಗಿಗೆ. ಆ ನಾಯಿ ಮುಖ ನೇತಾಜಿದು. ಇಂಥ ಹೀನ ಮನುಷ್ಯರು ಸಾವರ್ಕರ್ ಸರ್ಟಿಫಿಕೇಟ್ ಕೊಡಬೇಕು ಅಂತ ನಾವು ಅಪೇಕ್ಷೆ ಪಡೋದಿಲ್ಲ. ಜಿನ್ನಾನ ದ್ವಿರಾಷ್ಟ್ರವಾದ ಸಿದ್ಧಾಂತಕ್ಕೆ ಪಾಕಿಸ್ತಾನ ನಿರ್ಮಾಣಕ್ಕೆ ತಾತ್ವಿಕ ಬೆಂಬಲ ಕೊಟ್ಟು ಮೆರವಣಿಗೆ ಎತ್ತಿದ್ರು. ಶೇಖ್ ಅಬ್ದುಲ್ ಅನ್ನು ನ್ಯಾಷನಲ್ ಕಾನ್ಫರೆನ್ಸ್ಗೆ ಮ್ಯಾನಿಫೆಸ್ಟೋ ಬರ್ಕೊಟ್ಟವ್ರು ಕಮ್ಯುನಿಸ್ಟ್ರು. 51ರಲ್ಲಿ ಚೀನಾ ಟಿಬೆಟ್ ಅನ್ನು ಆಕ್ರಮಿಸಿದಾಗ ಇವರು ಸಪೋರ್ಟ್ ಮಾಡಿದ್ರು. 62ರಲ್ಲಿ ಭಾರತ ಸೋಲೋ ಹಾಗೆ ಮಾಡಿದಂತ ಕೃಷ್ಣ ಮೆನನ್ ಒಬ್ಬ ಕಮ್ಯುನಿಸ್ಟ್ ಹಿತೈಷಿ ಕೂತಿಗೆ ಕೈ ಹಾಕಿ ಸಂಪುಟದಿಂದ ಹೊರಗೆ ಕಳಿಸಲಾಯಿತು. ಬಂಧುಗಳೇ, ನಾವು ಸೋತ್ವಿ 62ರಲ್ಲಿ. ದ ಹಿಮಾಲಯನ್ ಬ್ಲಂಡರ್ ಅಂತ ಒಂದು ಪುಸ್ತಕ ಇದೆ, ಒಬ್ಬ ಸೈನಿಕ ಅಧಿಕಾರಿ ಮೇಜರ್ ಜಾನ್ ದಳವಿ ಬರೆದಿರೋದು. ಆದರೆ ಕನ್ನಡ ಅನುವಾದ ಅಂತ ತಂದಿದ್ದಾರೆ ರವಿ ಬೆಳಗೆರೆ, ಹಾಯ್ ಬೆಂಗಳೂರಿನ ಸಂಪಾದಕ. ಅದನ್ನು ಓದಿ ಬಹಳ ಸಂಕಟ ಆಗುತ್ತೆ. ನಾವು ಸೈನಿಕರಿಗೆ ಎಷ್ಟು ಅನ್ಯಾಯ ಮಾಡಿದ್ವಿ. ನಮ್ಮ ಕೈಯಲ್ಲಿ ಶಸ್ತ್ರಾಸ್ತ್ರಗಳಿಲ್ಲ. ಜನರಲ್ ಕಾರ್ಯಪ್ಪನವರು ಹೇಳಿದ್ರು, ವೀರ್ ಸಾವರ್ಕರ್ ಇಡೀ ಭಾರತವನ್ನು ಸೈನಿಕೀಕರಣಗೊಳಿಸಿ ಅಂತ ಕರೆ ಕೊಟ್ಟಿದ್ರು. ಅವ್ರ ಮಾತನ್ನು ನಾವು ಒಪ್ಪಿದ್ರೆ ಇಂಥ ದುಸ್ಥಿತಿ ನಮಗೆ ಬರುತ್ತಿರಲಿಲ್ಲ ಅಂತ ಹೇಳಿದ್ರು. ಅಮೆರಿಕದಿಂದ ಸ್ವಲ್ಪ ಶಸ್ತ್ರಾಸ್ತ್ರ ಬಂತು, ನಮ್ಮ ಮೇಲೆ ಪ್ರೀತಿಯಿಂದಲ್ಲ. ಚೀನಾಕ್ಕೆ ಅವರಿಗೆ ಆಗ್ತಿರಲಿಲ್ಲ, ಅದಕ್ಕೆ ನಮ್ಮ ಶತ್ರುವಿನ ಶತ್ರು ನಮ್ಮ ಮಿತ್ರ, ಅದಕ್ಕೆ ನಮ್ಗೆ ಸ್ವಲ್ಪ ಕಳಿಸಿದ್ರು. ಒಟ್ಟಿಗೆ ನಮ್ಗೆ ಅದು ಅನುಕೂಲ ಆಯಿತು. ಅಮೆರಿಕ ಆ ಕೊನೆ ಗಳಿಗೆನಲ್ಲಿ ನಮಗೆ ಶಸ್ತ್ರಾಸ್ತ್ರಗಳನ್ನು ಕಳಿಸ್ಕೊಟ್ರೆ, ಆ ಶಸ್ತ್ರಾಸ್ತ್ರಗಳನ್ನು ಹೊತ್ತ ವಿಮಾನಗಳು ಕಲ್ಕತ್ತಾ ಏರ್ಪೋರ್ಟಿಗೆ ಬಂದ್ರೆ, ಬಂಧುಗಳೇ, ವಿಮಾನದಿಂದ ಶಸ್ತ್ರಾಸ್ತ್ರಗಳನ್ನು ಇಳಿಸಕ್ಕೆ ನಮ್ಮ ದೇಶದಲ್ಲಿ ಹಮಾಲರು ಸಿಗಲಿಲ್ಲ ಗೊತ್ತಾ. ನಮ್ಮ ಸೈನಿಕರು ಸಾಯ್ತಿದ್ದಾರೆ, ಶಸ್ತ್ರಾಸ್ತ್ರ ತಲುಪಿಸಕ್ಕೆ ಇಳಿಸಕ್ಕೆ ಹಮಾಲರು ಸಿಗಲಿಲ್ಲ. ಕಲ್ಕತ್ತಾ ಏರ್ಪೋರ್ಟಿನ ಹಮಾಲರ ಸಂಘಟನೆ ಐಟೆಕ್ಗೆ ಅಫಿಲಿಯೇಟ್ ಆಗಿದ್ದು, ಕಮ್ಯುನಿಸ್ಟ್ರಿಗೆ. ಅವರು ಸ್ಟ್ರೈಕ್ ಮಾಡಿದ್ರು. ಉಳಿದವರು ಹಮಾಲರ ಕೆಲಸ ಮಾಡಬಾರ್ದಲ್ಲ, ಬಣ್ಣಲ್ಲಿ ಇಳಿಸಬಾರ್ದಲ್ಲ, ಅವ್ರು ಮಾಡಲಿಲ್ಲ, ಉಳಿದವ್ರಿಗೆ ಬಿಡಲಿಲ್ಲ. ನಮ್ಮ ಸೈನಿಕರು ನಾಯಿಗಳು ಸತ್ತಂಗ್ ಸತ್ರು. ಆಗ ಈ ಪಾಪಿ ಮಣಿಶಂಕರ್ ಅಯ್ಯರ್ ಕೇಂಬ್ರಿಡ್ಜ್ ನಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಸ್ಟೂಡೆಂಟ್ ಯೂನಿಯನ್ ಅಧ್ಯಕ್ಷನಾಗಿ ಹಣ ಸಂಗ್ರಹ ಮಾಡಿ ಚೀನಾ ಸೈನಿಕರಿಗೆ ಕೊಟ್ಟ. ನಮ್ಮ ಹೆಣ್ಣು ಮಕ್ಕಳು ಮೈ ಮೇಲಿರೋ ಆಭರಣ ಕೊಟ್ರು, ಕೈಯಲ್ಲಿದ್ದ ಚಿನ್ನದ ಬಳೆ ಕೊಟ್ರು, ಹಾಕೊಂಡು ಸ್ವೆಟರ್ ಬಿಚ್ಚಿಕೊಟ್ರು. ನಾವು ಕಣ್ಣೀರ್ ಹಾಕಿದ್ವಿ. ಈ ದ್ರೋಹಿ ಅಲ್ಲಿ ಚೀನಿ ಸೈನಿಕರ ಪರವಾಗಿ ನಿಂತ. ನಂಬೋದ್ರಿ ಪಾಡ್, ಚೀನಾ ಏನ್ ಮಾಡ್ತಿದ್ರೆ ಅದ್ರ ಬಗ್ಗೆ ನಮ್ ಗಮನ ಇಲ್ಲ. ಕೇರಳದಲ್ಲಿ ನಮಗೆ ಬೋನಸ್ ಬೇಕು ಅಂತ ಚಳವಳಿ ಕರೆ ಕೊಟ್ರು, ವದ್ದ ಜೈಲಿ ಹಾಕಿದ್ರು ಅವರನ್ನ. ಇಂಥ ದೇಶದ್ರೋಹಿಗಳು ಸಾವರ್ಕರ್ ಬಗ್ಗೆ ಮಾತಾಡುವಾಗ ಬಹಳ ಸಂಕಟ ಆಗುತ್ತೆ. ನಿಮಗೆ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಹೇಳಿದರೆ, ಆ ಸ್ಥಿತಿನಲ್ಲಿ ಸಮಾಜ ಸುಧಾರಣೆ, ಜೈಲಲ್ಲಿ ಕೂತ್ ಮಾಡಿದ್ರಲ್ಲ ಸಾವರ್ಕರ್, ಅಲ್ಲಿ ಮತಾಂತರ ನಡೀತಿತ್ತು. ತಡೆದ್ರು, ಶುದ್ಧೀಕರಣ ಮಾಡಿದ್ರು. ಮತಾಂತರ ಹೇಗೆ ಮಾಡ್ತಿದ್ರು ಗೊತ್ತಾ? ಈ ಅಲ್ಲಿ ಊಟಕ್ಕೆ ಏನು ಕೊಡ್ತಾರೆ ಅದನ್ನ ನಾವು ತಿನ್ಲೇಬೇಕು. ಎಸ್ ಯೋ ಹಾಗೆಲ್ಲ, ಎಸ್ ದ್ರೆ ಪೊಲೀಸರು ಓದಿಯೋರು, ಅವ್ರು ಹೆದರೇ ತಿನ್ಬೇಕು.